ಧರಿತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಶೇಷ ಮಕ್ಕಳ ವಿವಿಧ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಆದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದಲ್ಲಿ ದಯಮಾಡಿ ಸ್ಕ್ರೀನ್ ಮೇಲಿರುವ ಸಬ್ಸ್ಕ್ರೈಬ್ ಎಂಬ ಕೆಂಪು ಅಕ್ಷರವನ್ನು ಒತ್ತಿ ನಂತರ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ವಿಶೇಷ ಮಕ್ಕಳ ಸಂಖ್ಯೆ ಹೆಚ್ಚಾಗಿದ್ದು ಸೌಲಭ್ಯದ ಕೊರತೆ ಇರುವುದನ್ನು ಮನಗಂಡ ಸಹೃದಯಿ ಸಮಾಜ ಸೇವಕರಿಂದ 2007 ವಿಶೇಷ ಶಾಲೆ ಆರಂಭವಾಯಿತು. ವಿಶೇಷ ಮಕ್ಕಳ ಕ್ಷೇತ್ರದಲ್ಲಿ ಅಪಾರ ಅನುಭವವುಳ್ಳ ಶ್ರೀಮತಿ ಉಷಾ ಜಾಗೀರ್ದಾರ್ ಶೈಕ್ಷಣಿಕ ತಾಂತ್ರಿಕ ಸಲಹೆ ಮತ್ತು ನೆರವಿನಿಂದ ಆರಂಭವಾದ ಈ ಶಾಲೆಗೆ ಸ್ಥಳಾವಕಾಶದ ಕೊರತೆ ಇತ್ತು. ವಿಶೇಷ ಮಕ್ಕಳೊಡನೆ ಕೆಲಸ ಮಾಡುತ್ತಿದ್ದ ಶ್ರೀಮತಿ ವಿದ್ಯಾಕೇಶವಮೂರ್ತಿಯವರು ತಮ್ಮ ಮನೆಯಂಗಳದಲ್ಲಿ ಶಾಲೆ ನಡೆಸಲು ಅವಕಾಶ ನೀಡಿದರು. 15 ಮಕ್ಕಳಿಂದ ಆರಂಭವಾದ ಶಾಲೆಯ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗತೊಡಗಿತು. 2011 ರೋಟರಿ ಬೆಂಗಳೂರು ಉದ್ಯೋಗದ ಸದಸ್ಯರು ಉಚಿತವಾಗಿ ಕಟ್ಟಡದ ವ್ಯವಸ್ಥೆಯನ್ನು ಮಾಡಿದರು. ಧರಿತ್ರಿ ಟ್ರಸ್ಟ್ ಹಾಗೂ ರೋಟರಿ ಬೆಂಗಳೂರು ಉದ್ಯೋಗ ರವರ ಸಹಭಾಗಿತ್ವದಲ್ಲಿ ಇಂದು 90 ವಿಶೇಷ ಮಕ್ಕಳಿಗೆ ವಿವಿಧ ಸೇವಾ ಸೌಲಭ್ಯಗಳು ಲಭ್ಯವಾಗುತ್ತಿವೆ. ಶಾಲೆಯಲ್ಲಿ ಒಟ್ಟು 3 ವಿಭಾಗಗಳಿವೆ. ಅವುಗಳೆಂದರೆ ಶೀಘ್ರ ಮಧ್ಯಸ್ಥಿಕಾ ವಿಭಾಗ, ಶೈಕ್ಷಣಿಕ ವಿಭಾಗ, ವೃತ್ತಿ ವಿಭಾಗ. ವೀಕ್ಷಕರೇ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರುವುದಕ್ಕೆ ಧನ್ಯವಾದಗಳು. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಕೆಂಪು ಅಕ್ಷರಗಳ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಂತರ ಬರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬುದ್ಧಿಮಾಂದ್ಯ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಹಕರಿಸಿ. ವಿಶೇಷ ಶಾಲೆಯಲ್ಲಿ ವಿಶೇಷ ಶಿಕ್ಷಣ, ವೃತ್ತಿ ತರಬೇತಿ ಹಾಗೂ ವಿವಿಧ ಥೆರಪಿಗಳನ್ನು ತಜ್ಞ ಮತ್ತು ನುರಿತ ಶಿಕ್ಷಕರು ನೀಡುತ್ತಿದ್ದಾರೆ. ಮನಃಶಾಸ್ತ್ರದರಿಂದ ತಪಾಸಣೆ, ವರ್ತನಾ ತಿದ್ದುಪಡಿ, ಪೋಷಕರಿಗೆ ಕೌನ್ಸಿಲಿಂಗ್, ಗೈಡೆನ್ಸ್ ನೀಡುತ್ತಿದ್ದೇವೆ. ಶಾಲೆಗೆ ಮಕ್ಕಳನ್ನು ಕರೆತರಲು ಹಾರ್ಟ್ ಆ್ಯಂಡ್ ಹ್ಯಾಂಡ್ ಫಾರ್ ಹ್ಯಾಂಡಿಕ್ಯಾಪ್ ಸಂಸ್ಥೆಯ ನೆರವಿನಿಂದ ವಾಹನ ಸೌಲಭ್ಯ ಹೊಂದಿದ್ದೇವೆ. ಮಕ್ಕಳಿಗೆ ಪ್ರತಿನಿತ್ಯ ಇಸ್ಕಾನ್ ಮತ್ತು ಇನ್ನರ್ವಿಲ್ ಕ್ಲಬ್ ನೆರವಿನಿಂದ ಪೌಷ್ಟಿಕ ಆಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಕ್ಕಳ ಸಾಮಾನ್ಯ ಮತ್ತು ವಿಶೇಷ ಆರೋಗ್ಯ ತಪಾಸಣೆಗೆ ತಜ್ಞ ವೈದ್ಯರು ಭೇಟಿ ನೀಡಿ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಧರಿತ್ರಿ ಅಜಿತಚೇತನ ಶಾಲೆ ಇದೇ ವರ್ಷ ಕಾರ್ಮಿಕರ ಮಕ್ಕಳಿಗಾಗಿ ಶಿಶುಪಾಲನಾ ಕೇಂದ್ರವನ್ನು ಸಹ ಆರಂಭಿಸಿದೆ. ವಿಶೇಷ ಮಕ್ಕಳ ಕುರಿತಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ವಿಶೇಷ ಮಗು ಏನನ್ನೂ ಮಾಡಲು ಸಾಧ್ಯವಿಲ್ಲವಲ್ಲ ಎಂಬ ಹತಾಶೆಯಲ್ಲಿ ಜೀವನ ನಡೆಸುತ್ತಿರುವ ತಂದೆ ತಾಯಿಗಳ ಪಾಲಿಗೆ ಈ ವಿಡಿಯೋ ಸಂಜೀವಿನಿಯಂತಾಗಲಿ. ದಯಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು.